ಶಾಸಕ ಬಸನಗೌಡ ಪಾಟೀಲ್ ಎತ್ನಾಳ ವಿರುದ್ಧ ಕಾಂಗ್ರೆಸ್ ಮುಖಂಡ ಎಸ್ ಎಂ ಪಾಟೀಲ್ ಗಣಿಹಾರ ಕರೆ. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ಎತ್ನಾಳ್ ತನ್ವೀರ್ ಪೀರಾ ಮನೆ ಅಕ್ಕಪಕ್ಕನೆ ಇದ್ದಾರೆ, ಆದರೂ ಐಎಸ್ಐಎಸ್ ಜೊತೆಗೆ ತನ್ವೀರ್ ಪೀರಾ ನಂಟು ಇದೆ ಎಂದು ಹೇಳೋಕೆ 10 ವರ್ಷ ಬೇಕಾಗಿತ್ತ ಎಂದು ಲೇವಡಿ ಮಾಡಿದರು. ಅಲ್ಲದೆ ಪೀರಾ ಅವರ ಮೇಲಿನ ಐಎಸ್ಐಎಸ್ ನಂಟಿನ ಬಗ್ಗೆ ತನಿಖೆಯಾಗಬೇಕು, ಇಲ್ಲದೆ ಹೋದ್ರೆ ಶಾಸಕ ಎತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಅಜೀಜ್ ಪತನ್ ಜೊತೆ ದೇವಲಪ್ಪ ಮನೆಗುಳಿ, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ಇಲ್ಲಿ ಎಂದೂ ಕೋಮು ಗಲಭೆ ಆಗಿಲ್ಲ. ಬಾಬರಿ ಮಸ್ಜಿದ್ ಇದು ಬಿದ್ದಾಗ ಮತ್ತೆ ಬೇರೆ ಬೇರೆ ಕಡೆ ಗುದ್ರ ಆದಾಗ್ನು ಇಡೀ ದೇಶದೊಳಗ ಇದು ಆದರೂ ಕೋಮು ಗಲಭೆ ಆದರೂ ಬಿಜಾಪುರೊಳಗ ಒಂದು ಕೇಸ್ ದಾಖಲಾಗಿಲ್ಲ. ಇಂಥ ಒಂದು ಪ್ರಸಿದ್ಧಿ, ಇಂಥ ಒಂದು ಹೆಸರಿದ್ದ ನಮ್ಮ ನಗರವನ್ನು ಅವರು ಹೊಲಸು ಮಾಡ್ಲಾಕತ್ತಾರ ಅಂತೇಳಿ ನಾವು ಹೇಳಿದ್ರೆ ಇದು ಅತಿಶಯೋಕ್ತಿ ಆಗಲಾರದು. ನಾವು ನಿಮ್ಮ ಮುಖಾಂತರ ಎಲ್ಲರಿಗೂ ಹೇಳೋದು ಏನಪ್ಪ ಅಂತಂದ್ರೆ, ಇಂಥ ಒಂದು ರಾಜಕಾರಣ ಬೇಡ. ನೀವು ಆರಿಸಿ ಬಂದಿರಿ, ಶಾಸಕರಿ, ಸಾಕಷ್ಟು ಕೆಲಸ ಅದಾವೆ ನಿಮ್ಗೆ ಮಾಡ್ಲಾಕ. ನಮ್ಮ ಇಷ್ಟು ಪಾರಂಪರಿಕ ಇಷ್ಟು ನಮ್ಮ ಪುರಾತನ ಕಾಲದ ಇವು ಅದಾವೆ ಕಟ್ಟಡಗಳು, ಅದಕ್ಕೆ ಇವತ್ತು ಮೊದಲು ಬರ್ತಿದ್ರು ನಮ್ಮ ಫಾರಿನ್ದಿಂದ, ಇವತ್ತು ಯಾರು ಕಾಣಲ್ಲ. ಅದನ್ನು ತಾವಾದರೂ ಹೈಲೈಟ್ ಮಾಡಬೇಕು. ಇಂಥ ರಾಜಕಾರಣಿಗಳು ಬರೋದ್ರಿಂದ ಅವು ಯಾವ ಯಾವ್ದು ಯಾವುದು ಬೇರೆ ಏನೂ ಆಗಂಗಿಲ್ಲ. ಬಿಜಾಪುರ ಎದಕ್ಕೆ ಫೇಮಸ್ ಆಗ್ಯಾದ್ರೆ ಎತ್ನಾಳ್ ಗೌಡಂದ ಇದು ಹೇಳೋದು, ಬರೀ ಬೊಗಳ್ಕೊಟ್ಟು ನಿಂತಾರೆ, ಅದೇ ಒಂದು ಬರ್ತದೆ. ಬಿಜಾಪುರ ಶಾಸಕ ಎತ್ನಾಳ್ ಹಿಂಗೆ ಹೇಳಿದ್ರು, ಅವ್ರು ಬೈದರು, ಇವ್ರು ಬೈದರು. ಇದನ್ನು ನಾವು ಒಂದು ಕೊನೆ ಮಾಡಬೇಕಾದ್ರೆ ನಾವು ನೀವು ಎಲ್ಲರೂ ಕೂಡಿ ಇದಕ್ಕೆ ಒಂದು ಅವ್ರ ಮೇಲೆ ತಾಕೀತಾಗಬೇಕು, ಅದರಿಂದ ಇಲಾಖೆಯಿಂದ ಆಗಬೇಕು ಅಂತೇಳಿ ನಾವು ಕೇಳ್ಕೊಂಡು ನನ್ನ ಮಾತು. ಈಗಿಂತಲೂ ಹಿರಿಯ ಸ್ವಾಮೀಜಿಗಳ ಜೊತೆ ಸುಮಾರು ನೂರಾರು ಸಲ ವೇದಿಕೆ ಹಂಚಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಸೂಫಿ ಕಾನ್ಫರೆನ್ಸ್ ಅಂತ ದೆಹಲಿಯೊಳಗೆ ಮಾಡಿದ್ರು. ಅದರ ಮುಖ್ಯ ಸಂಘಟನೆಕಾರರೇ ತನ್ವೀರ್ ಪೀರಾ ಅವರು. ಆ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಮಾನ್ ನರೇಂದ್ರ ಮೋದಿ ಅವರೇ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು ದಿಲ್ಲಿಯೊಳಗೆ 2-3 ವರ್ಷದಿಂದ. ಆ ಕಾರ್ಯಕ್ರಮದ ಪ್ರಧಾನ ಕಾರ್ಯದರ್ಶಿಗಳು ಆ ಸಂಘಟನೆಯ ಸೂಫಿ ಕಾನ್ಫರೆನ್ಸ್ ಅವ್ರು ಮಾಡಿದರು. ಮತ್ತು ಮೊನ್ನೆ ತಾನೇ ಒಂದು ಸೂಫಿ ಕಾನ್ಫರೆನ್ಸ್ ಇಲ್ಲಿ ಗಡ್ಕರಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವರು ಅವರೇ ಅವರಿಗೆ ಆದರೆ ಸನ್ಮಾನ ಮಾಡಿ ಅವರಿಗೆ ಇದು ಮಾಡಿದ್ದರು. ನಿತಿನ್ ಗಡ್ಕರಿ ಅವರು ಮತ್ತು ಹಂಗೆ ಎರಡು ಕೆಲಸ ಸರಿ ಮತ್ತು ನಮ್ಮ ನಡೆದಾಡದಿರುವ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವ್ರ ಜೊತೆ ಸಾಕಷ್ಟು ಸಲ ಅವರು ಹಂಗಾದ್ರೆ ಎಲ್ಲರ ಮಗನ್ ಕೂತವ್ರು ಅವರು ಭಯಪಾದ ನಟರು ಅದ್ರ ನಂಗೆ ಭಾಳ ದೊಡ್ಡ ಸ್ವಾಮಿಗಳು ಎಲ್ಲ ಸುತ್ತೂರ್ ಸ್ವಾಮಿಗಳು ಅವ್ರ ಜೊತೆ ಅದಾರ. ಸಾಕಷ್ಟು ಫೋಟೋಗಳು ಅದ ಅವರು ಸರ್ವರ ಸಮ್ಮೇಳನ ಸಾಕಷ್ಟು ವರ್ಷಗಟ್ಟಲೆ ಪ್ರತಿ ವರ್ಷ 4 ಕಡೆ ಸರ್ವರ ಸಮ್ಮೇಳನ ಮಾಡಿದ್ದಾವ. ನಮ್ಮ ನಡೆದಾಡದಿರುವ ಸಿದ್ದೇಶ್ವರ ಸ್ವಾಮೀಜಿಯವ್ರ ಜೊತೆ ಅದ ಸುತ್ತೂರ್ ಸ್ವಾಮೀಜಿಯವ್ರ ಜೊತೆ ಪೇಜಾವರ ಶ್ರೀಗಳು ಬಂದು ಅವರಿಗೆ ಸನ್ಮಾನ ಮಾಡಿದ್ದಾರೆ ಪೇಜಾವರ ಶ್ರೀಗಳು. ಇಂಥ ಸಾಕಷ್ಟು ಈ ರೀತಿ ಒಂದು ಸ್ವಾಮೀಜಿಗಳು ಮತ್ತು ಬುದ್ಧಿಜೀವಿಗಳು ಇಡೀ ರಾಷ್ಟ್ರದ ಎಲ್ಲ ಒಳ್ಳೆ ಒಳ್ಳೆ ಜನ ಅವ್ರ ಜೊತೆ ಸಂಪರ್ಕ ಇದ್ದಾಗ ಹಂಗಾದ್ರೆ ಎಲ್ಲರೂ ಭಯೋತ್ಪಾದಕರ ಜೊತೆ ನಂಟಿದ್ದಂಗೆ ಆಯ್ತಲ್ಲ ಅರ್ಥ. ಅವ್ರು ಹಂಗಿದ್ರೆ ಅವ್ರಾಗ ಮಗಲು ಕೂಡ್ತಾರೆ. ಅದಕ್ಕೇನದ ಇಂಥ ವಿಷಯಗಳು ಹೇಳಿ ಅವ್ರು ತಾವು ಬರೀ ಏನಾಗ್ಬಿಟ್ರದ ಮಾತಾಡ್ತೀವಿ. ಆ ದೇಶ ಧ್ರುವೀಕೃತ ಮಾಡುವಂಥ ಈ ಮನುಷ್ಯನಿಗೆ ಈ ದೇಶದಿಂದ ಹೊರಗಾಕಬೇಕು. ಸಂವಿಧಾನಬದ್ಧವಾಗಿ ನಡೆಯಂತ ಮಾತ್ರ ಈ ದೇಶದಲ್ಲಿ ಇರಲಕ್ಕೆ ಹಾಕಿದ ಹೊರತಾಗಿ ಸಂವಿಧಾನ ಪ್ರೇಮಿಸೋರು ಈ ದೇಶದ ಜನತೆಗೆ ಒಬ್ರಿಗೊಬ್ಬರು ಪ್ರೇಮ ಮಾಡೋರಿಗೆ ವಿಶ್ವಾಸದಿಂದ ಇಡೋರಿಗೆ ಇಲ್ಲಿ ಇರೋ ಹಕ್ಕಿದೆ. ಈ ಮನುಷ್ಯನಿಗೆ ಈ ದೇಶದಲ್ಲಿ ಇರೋ ಹಕ್ಕು ಇಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ಕಳೆದ 10 ವರ್ಷಗಳಿಂದ ಬಸನಗೌಡರು ದೇಶದ ವಾಸನ ಹೇಳ್ತಾ ಬಂದಿದ್ದಾರೆ. ಪಾಕಿಸ್ತಾನ ಧ್ವಜ ಕೇಸ್ ಇವ್ರ ಮೇಲೆ ಬರುದಿತ್ತದು, ಅದನ್ನು ತಪ್ಪಿಸ್ಕೊಳ್ಳಕ್ಕೆ ಆ ಕೇಸೇ ಪೆಂಡಿಂಗ್ ಹಾಕಿದ್ದಾರೆ. ಇವತ್ತಿಂತ ಆ ಕೇಸೇ ಹೊರಗೆ ಬಂದಿಲ್ಲ. ಅದಕ್ಕೆ ಸರ್ಕಾರಕ್ಕೆ ನಂದೊಂದು ಆಗ್ರಹ ಏನದಂದ್ರೆ, ಇವತ್ತಿನ ಸರ್ಕಾರ, ಅವಾಗಿನ ಬಿಜೆಪಿ ಸರ್ಕಾರ ಅದನ್ನು ಮುಚ್ಚಾಕ್ತು, ಇವತ್ತಿನ ಸರ್ಕಾರ ಪಾಕಿಸ್ತಾನ ಧ್ವಜ ಯಾರು ಹಾರಿಸೋದು ಅನ್ನೋದು ಹೊರಗೆ ತೆಗಿಬೇಕು. ಅದು ಎನ್ಕ್ವೈರಿ ಆಗಬೇಕು. ಸಿಒಡಿಗಾರ ಒಪ್ಪಿಸ್ಲಿ, ಯಾರಿಗಾದ್ರು ಒಪ್ಪಿಸಿ ಅದಕ್ಕೊಂದು ಪ್ರತ್ಯೇಕ ಒಂದು ತನಿಖಾ ಮಾಡಿ ಆ ತನಿಖೆ ಹೊರಗೆ ತಂದು ಯಾರು ತಪ್ಪಿಸ್ತದ್ರದಾಗ ಶಿಕ್ಷಿಸ್ಬೇಕು ಅಂತ ಹೇಳ್ತೀವಿ. ನಾವು ಹಿಂದಿನ ಒಂದ್ಸಲ ಹೇಳ್ತೀವಿ, ಇವರು ಅವಾಗ ಸಂಸದರು ಇದ್ದರು, ಆ ಪಾಕಿಸ್ತಾನ ಧ್ವಜ ಜಿಯೋಬಲ್ ಇಟ್ಕೊಂಡು ಗಾಂಧಿ ಚೌಕ್ನಲ್ಲಿ ಪ್ರದರ್ಶನ ಮಾಡಿದ್ರು. ಪಾಕಿಸ್ತಾನ ಧ್ವಜ ಇವ್ರ ಹತ್ರ ಹ್ಯಾಂಗ್ ಬಂತು ಅಂತ ನಾವು ಚಾಲೆಂಜ್ ಮಾಡಿದ್ದೀವಿ ಅವಾಗ. ಆಗಿನ ಸರ್ಕಾರ ಬಿಜೆಪಿ ಇರೋದ್ರಿಂದ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಲಿಲ್ಲ. ಇವತ್ತಿನ ಸರ್ಕಾರ ಆದರೂ ಅದು ಮಾಡಬೇಕು. ಪಾಕಿಸ್ತಾನ ಧ್ವಜನೇ ಈ ರಾಜ್ಯ ಜಿಲ್ಲಾ ತುಂಬ ಅವರು ತಗೊಂಡು ತಿರುಗಾಡಿದ್ದಿದೆ. ಬೇರೆ ದೇಶದ ಧ್ವಜ ತಗೊಂಡು ತಿರುಗಾಡೋದನ್ನು ಅದು ಇಟ್ಕೊಂಡು ತಿರುಗಾಡೋದನ್ನು ಈ ದೇಶದ ನಾಗರಿಕರ ಅಪರಾಧ. ಅದಕ್ಕೆ ಇಂಥವೆಲ್ಲ ಪ್ರೂಫ್ ಇದಾವೆ, ಸರ್ಕಾರದ ಹತ್ರ ಇದಾವೆ, ಪೊಲೀಸರ ಹತ್ರ ಇದಾವೆ. ಆನಂತರ ಇವರು ಓಪನ್ ಆಗಿ ಬುರ್ಕಾದವರು, ದಾಡಿಯವರು, ಟೋಪಿಯವರು ನನ್ನ ಹತ್ರ ಬರಬಾರ್ದು ಅಂತ ಹೇಳಿದ್ದಾರೆ. ಇದು ದ್ವೇಷ ರಾಜಕಾರಣ.
ಒಬ್ಬ ಸಂವಿಧಾನಬದ್ಧವಾಗಿ ಎಲ್ಲರೂ ಮತಗಳನ್ನು ತಗೊಂಡು ಆರಿಸಿ ಬಂದಂತ ಒಬ್ಬ ವ್ಯಕ್ತಿ ಕೇವಲ ಒಂದು ಸಮಾಜದವರಿಗೆ ದ್ವೇಷ ಮಾಡಿ ಅಂತವ್ರು ಬರಬಾರ್ದು ಅಂತ ಹೇಳುದನ್ನು ಸಹಿತ ಇದು ಸಂವಿಧಾನ ವಿರೋಧಿ ಮಾತುಗಳು. ಇದ್ರ ಬಗ್ಗೆನೂ ಅವ್ರಿಗೆ ಶಿಕ್ಷೆ ಆಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವಾಗ ಅವರು ಬಿಜೆಪಿ ಸರ್ಕಾರ ಇರುವುದರಿಂದ ಅವರು ಬಚಾವಾಗಿದ್ದಾರೆ. ಈಗ ಅವ್ರಿಗೆ ಬಚಾವ್ ಮಾಡಬಾರ್ದು, ಸರ್ಕಾರ ಕ್ರಮ ತಗೋಬೇಕು ಅವ್ರಿಗಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹೊಮನಾಬಾದ.